ಆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಎಚ್ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಇವಾಗ ನನ್ನ ಫೋಟೋ ಯಾವ್ದೋ ಒಂದ್ ಫೋಟೋ ತಗೊಳ್ಳಿ ಆ ಫೋಟೋನ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಮಾಡೋದು ತುಂಬಾನೇ ಕಷ್ಟ ಪಟ್ಕೊಂಡು ಎರೇಜ್ ಮಾಡ್ತಿರ್ತೀರ ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಸಿಂಪಲ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆದ್ರೂ ನನ್ನ ಫ್ಯಾಮಿಲಿ ಮೆಂಬರ್ ಅಂದ್ಕೊಳ್ಳಿ ನನ್ನ ಫ್ಯಾಮಿಲಿ ಮೆಂಬರ್ ಯಾರೋ ಒಬ್ರು ಕೇಳಿದ್ರು ಅದಕ್ಕೋಸ್ಕರ ನನ್ನೇನೇ ವಿಡಿಯೋ ಅಪ್ಲೋಡ್ ಮಾಡಬೇಕಾಯ್ತು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಾಯ್ತು ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಮಾಡೋದು ನೀವೊಂದಷ್ಟು ರಿಸ್ಕ್ ತಗೋಣ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ಸಿಂಪಲ್ ಆಗಿ ತಿಳ್ಸ್ಕೊಂಡ್ ಕೊಟ್ಬಿಡ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಕರ್ಸ್ಟೈಮ್ ನೋಡ್ತಿದ್ರೆ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಒಂದು ಲೈಕ್ ಆಗಿ ಗೈಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಆಗುತ್ತೆ ಸೊ ಓಕೆನಾ ಆಯಿತಾ ಲೈಕ್ ಇವಾಗ ಡೈರೆಕ್ಟಾಗಿ ಟಾಪಿಕ್ ಕಡೆ ಬರ್ತೀನಿ ಸ್ಕ್ರೀನ್ ರಾಕೆಡೆ ಆನ್ ಮಾಡಿಕೊಂಡು ಬ್ಯಾಕ್ ಗ್ರೌಂಡ್ ಇರೈಸರ್ ಆ್ಯಪಿಂದ ಯಾವ ರೀತಿ ಎಡಿಟ್ ಮಾಡೋದು ಒಂದು ಸ್ವಲ್ಪ ವೆಬ್ಸೈಟಿಂದ ಯಾವ ರೀತಿ ಬೇಗ ಕೆಲಸ ಮುಗಿತೆ ಅಂದರೆ ಬ್ಯಾಕ್ಗ್ರೌಂಡ್ ಇರೈಸರ್ ಯಾವ ರೀತಿ ಫಾಸ್ಟ್ ಮೂಮೆಂಟಲ್ಲಿ ಅಂದರೆ ಎರೇಸ್ ಆಗುತ್ತೆ ಅಂತ ತಿಳ್ಸ್ಕೊಂಡು ಕೊಡ್ತೀನಿ ಬನ್ನಿ ಮುಂದೆ ಸಿಗ್ತೀನಿ ಗೈಸ್ ಗಾಯ್ಸ್ ಇವಾಗ ನಾನು ಬ್ಯಾಕ್ ಗ್ರೌಂಡ್ ಎರಡರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಔಟ್ ಟು ಯೂಸ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಅಂದರೆ ಒಂದು ಸ್ವಲ್ಪ ಬೇಸಿಕ್ನ ತಿಳಿಸ್ತಾರೆ ಇವಾಗ ಡೈರೆಕ್ಟಾಗಿ ಏನು ಮಾಡೋಣ ಅಂದರೆ ಇಲ್ಲಿ ನೋಡಿ ಬ್ಲೂ ಟೈಟಲ್ಲಿ ಕಾಣಿಸಿದ್ದಿಲ್ಲ ಒರ್ಜಿನಲ್ ಆಲ್ಬಮ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ವರ್ಜಿನಲ್ ಆಲ್ಬಮ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ನಾವು ಯಾವ ಫೋಟೋ ಎಡಿಟ್ ಮಾಡಬೇಕೋ ಆ ಫೋಟೋನ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ ಇವಾಗ ಈ ಫೋಟೋನ ಸೆಲೆಕ್ಷನ್ ಮಾಡ್ಕೊತೀನಿ ಗಾಯ್ಸ್ ಇವಾಗ ಇಲ್ಲಿ ಒಂದು ಸ್ವಲ್ಪ ಕ್ರಾಪ್ನ ತೆಗಿಬೇಕು ಕ್ರಾಪ್ನ ತೆಗ್ದುಬಿಡೋಣ ಇವಾಗ ಕ್ರಾಪ್ನ ತೆಗೆದುಬಿಟ್ಟು ಒಂದು ಸ್ವಲ್ಪ ಡನ್ ಮಾಡ್ಕೊಳ್ಳಿ ಡನ್ ಮಾಡ್ಕೊಂಡು ಒಂದು ಸ್ವಲ್ಪ ಏನಂದರೆ ಇಮೇಜ್ ಆದಷ್ಟು ಇಮೇಜ್ ಹತ್ರನೇ ತೊಗೊಂಡ್ಬಾರು ಬನ್ನಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಇವಾಗ ರೆಡ್ ಡಾಟ್ ಕಾಣಿಸಿದಿಲ್ಲ ಈ ರೆಡ್ ಡಾಟ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇವಾಗ ಗಾಯ್ಸ್ ಇವಾಗ ನೋಡಿ ಈ ಕಡೆ ಅಂದರೆ ಒಂದು ಸ್ವಲ್ಪ ಟೈಲ್ಸ್ ಮಾರ್ಕ್ ಅಂದ್ಕೊಳ್ಳಿ ಇದು ಟೈಲ್ಸ್ ಮಾರ್ಕ್ ಬಂತು ಅಂದರೆ ಬ್ಯಾಕ್ ಗ್ರೌಂಡ್ ಆಗಿರುತ್ತೆ ಇಲ್ಲಿ ಇವಾಗ ನಾವು ಯಾವ ರೀತಿ ರಿಮೋ ಅಂದರೆ ಇವಾಗ ಈ ಫೋಟೋ ಮೇಲೆ ಬಂದಿದ್ದೆಲ್ಲ ಇದನ್ನೆಲ್ಲ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಗಾಯ್ಸ್ ರಿಪೇರ್ ಅಂತ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇವಾಗ ಗಾಯ್ಸ್ ಮತ್ತೆ ನೋಡಿ ಇಲ್ಲಿ ನನ್ನ ಪೇಸ್ ಮೇಲಿತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಆಯಿತು ಇವಾಗ ಮತ್ತೆ ಇಲ್ಲಿ ಬ್ಯಾನೆಲ್ ಸೆಲೆಕ್ಷನ್ ಮಾಡ್ಕೊಂತಂದರೆ ಮತ್ತೆ ಇವಾಗ ಅದೇ ಪ್ಲೇಸ್ಗೆ ಹೋಗ್ಬಿಟ್ಟು ನೀವು ಎಡಿಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಪ್ಲೇಸಲ್ಲಿ ಬೇಕೋ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಫಾಸ್ಟ್ ಫಾಸ್ಟಾಗಿ ಎಡಿಟ್ ಮಾಡ್ಕೊಳ್ಳಿ ಫಾಸ್ಟ್ ಫಾಸ್ಟ್ ಆಗಿ ನಿಮಗೆ ಒಂದು ಸ್ವಲ್ಪ ನೆಕ್ಸ್ಟ್ ಆ್ಯಪ್ ತಿಳಿಸ್ತೀನಿ ಅಂದರೆ ಒಂದು ವೆಬ್ಸೈಟು ಆ ವೆಬ್ಸೈಟಲ್ಲಿ ನೀವು ಹೋಯ್ತು ಅಂದರೆ ಇದನ್ನೆಲ್ಲ ಎಡಿಟ್ ಮಾಡ್ಕೊಂಡು ಕುತ್ಕೊಳ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಎಡಿಟ್ ಮಾಡಿಬಿಟ್ಟು ಬಂದ್ಬಿಡುತ್ತೆ ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಬೇಕಂದರೆ ಒಳ್ಳೆ ಆ್ಯಪು ಬೆಸ್ಟ್ ಆ್ಯಂಡ್ ಬೆಸ್ಟ್ ಆ್ಯಪ್ ಏನೇನಿಲ್ಲ ಇವಾಗ ನೆಕ್ಸ್ಟ್ ವೆಬ್ಸೈಟ್ ಕಡೆ ಬರೋಣ ಗಾಯ್ಸ್ ಇವಾಗ ನಿಮ್ಗೇನಾದರೂ ಟೈಮ್ ಇಲ್ಲ ಅಂದರೆ ನೆಕ್ಸ್ಟ್ ವೆಬ್ಸೈಟ್ ಕಡೆ ಬರ್ತೀನಿ ಇವಾಗ ಇವಾಗ ಡೈರೆಕ್ಟಾಗಿ ಬ್ಯಾಕ್ ಬಂದ್ಬಿಟ್ಟು ಇವಾಗ ನಾನು ಕ್ರೋಮ್ ರೋಸನ್ನು ಓಪನ್ ಮಾಡ್ಕೊತೀನಿ ಗಾಯ್ಸ್ ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ನೀವು ಆಲ್ಮೋಸ್ಟ್ ನೋಡಿದರೆ ಈ ವೆಬ್ಸೈಟು ನಾನು ಇವಾಗ ಮೊದಲನೇದಾಗಿ ಸ್ಟಾರ್ಟಿಂಗಿಂದ ಹೋಗ್ತೀನಿ ಗೈಸ್ ಬ್ಯಾಗ್ರೌಂಡ್ ಇರೇಸೆಂಟ್ ಅಂತ ಸರ್ಚ್ ಮಾಡಿ ನಾನು ಆಲ್ರೆಡಿ ಸರ್ಚ್ ಮಾಡಿಬಿಟ್ಟು ಇವಾಗ ಮೊದಲನೇ ವೆಬ್ಸೈಟ್ ಗೈಸ್ ರಿಮೂವ್ ಇಮೇಜ್ ಬ್ಯಾಕ್ ಗ್ರೌಂಡ್ ಅಂದ್ಬಿಟ್ಟು ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊತಂದರೆ ರಿಮ್ಯೂ ಇಮೇಜ್ ಬ್ಯಾಕ್ ಗ್ರೌಂಡ್ ಇದು ನೋಡಿ ಇಲ್ಲಿ ಅಪ್ಲೋಡ್ ನೋಡಿ ಗಾಯ್ಸ್ ಅಪ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೋಡ್ ಇಮೇಜ್ ಅಂತ ತಂದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ಇಲ್ಲಿ ನೋಡಿ ನಾನು ಒಂದು ಯಾವುದೋ ಒಂದು ಇಮೇಜ್ನ ಸೆಲೆಕ್ಷನ್ ಮಾಡ್ಕೊತೀನಿ ಇಮೇಜ್ನ ಸೆಲೆಕ್ಷನ್ ಮಾಡ್ಕೊಂತು ಅಂದರೆ ಒಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದ್ದಾಗ ಅಪ್ಲೋಡಿಂಗ್ ಅಂತ ತೊಗೊಳುತ್ತೆ ಅಪ್ಲೋಡಿಂಗ್ ಅಂತ ಇದ್ಮೇಲೆ ಒಂದು ಸ್ವಲ್ಪ ಬರುತ್ತೆ ಗಾಯಿಸ್ ಎಷ್ಟೊಂದು ಫಾಸ್ಟಾಗಿ ಎಡಿಟ್ ಆಗುತ್ತೆ ಅಂತ ನೀವೇ ನೋಡಿ ನೀವು ಗೈಸ್ ಇವಾಗ ಈ ರೀತಿ ಇಂಟರ್ಬೇಸ್ ಬರುತ್ತಲ್ಲ ಒಂದು ಸ್ವಲ್ಪ ಅಪ್ಲೋಡಿಂಗ್ ಅಂತ ತಗೊಂಡಂತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡೌನ್ಲೋಡ್ ಅಂತ ಸೆಲೆಕ್ಷನ್ ಆಪ್ಷನ್ ಕೇಳುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗಾಯ್ಸ್ ನೀವು ಇಮೇಜ್ನ ನೋಡಿ ಅವಾಗ ಯಾವ ರೀತಿ ಅಂದರೆ ಬ್ಯಾಗ್ರೌಂಡ್ ಎಷ್ಟೊಂದು ಬೇಗ ರಿಮ್ ಆಗಿರುತ್ತೆ ಒಂದು ಸ್ವಲ್ಪ ನೆಟ್ವರ್ಕ್ ಇದೆ ನೋಡಿ ಇವಾಗ ನಂದು ನೆಟ್ವರ್ಕು ಅಂದರೆ ನೆಟ್ವರ್ಕ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಈ ರೀತಿ ಬರ್ತಿದೆ ನೀವು ನಿಮ್ಮ ಮೊಬೈಲಲ್ಲಿ ನೀವು ಅಂದರೆ ನೀವು ಇಮೇಜ್ನ ಸೆಲೆಕ್ಷನ್ ಮಾಡ್ಕೊಂಡು ನೋಡಿ ಅಪ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಇವತ್ತಿನ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇರೋದ್ರ ಫಾಸ್ಟ್ ಆಗಿ ರಿಮೂವ್ ಮಾಡೋದಂತ ಗೊತ್ತಾಯ್ತು ಅಂದ್ಕೊತೀನಿ ಮನೆ ಗಾಯ್ಸ್ ಇವಾಗ ಮುಂದೆ ಸಿಗ್ತೀನಿ ಇದೆಷ್ಟು ನಾವು ಬ್ಯಾಕ್ ಗ್ರೌಂಡ್ ನಮ್ಮ ಫೋಟೋನ ರಿಮೂವ್ ಮಾಡ್ಕೊಂಡು ತಮ್ಮೆಲ್ಗಾಗ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಬಾಗ ಯೂಸ್ ಮಾಡ್ಕೊಬೋದು ಗಾಯ್ಸ್ ಇನ್ನೇನಿಲ್ಲ ನೀವು ಯಾವ ರೀತಿ ಬ್ಯಾಗ್ ಯಾವ ರೀತಿ ಮಾಡೋದಂತ ಗೊತ್ತಾಯ್ತು ಅನ್ಕೋತೀನಿ ಇನ್ನೇನಿಲ್ಲ ಇಲ್ಲಿವರೆಗೂ ವಿಡಿಯೋನ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಅಲ್ಪ ಬಾಯ್ ಜೈ ಹಿಂದ್